ನಾಳೆ ನಾರಾಯಣಗೌಡ ಅವರಿಗೆ ಬೇಲ್ ಸಿಗುವ ಸಾಧ್ಯತೆ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲು ಬಳಿ ಕರ್ವೆ ಕಾರ್ಯಕರ್ತರ ಸಂಭ್ರಮಾಚರಣೆ. ಕರ್ವೆ ರಾಜ್ಯ ಘಟಕದ ಮುಖಂಡರಿಂದ ಘೋಷಣೆ. ಕರ್ವೆ ರಾಜ್ಯ ಉಪಾಧ್ಯಕ್ಷ ಸತೀಶ್ ಗೌಡ ಹಾಗೂ ಬೆಂಬಲಿಗರು ಜೈಲು ರಸ್ತೆಯಲ್ಲಿ ನಾರಾಯಣ ಗೌಡರು ಪರ ಘೋಷಣೆ ಕೂಗಿ ಸಂತಸ. ಬರ್ತಾರಪ್ಪ ಬರ್ತಾರೆ, ಬರ್ತಾರಪ್ಪ ಬರ್ತಾರೆ, ಬರ್ತಾರಪ್ಪ ಬರ್ತಾರೆ. ಓಕೆ, ಬಿಡುಗಡೆ ಆಗ್ಲಿ, ಬಿಡುಗಡೆ ಆಗ್ಲಿ, ಬಿಡುಗಡೆ ಕಳಿಸಿ, ಬಿಡುಗಡೆ ಕಳಿಸಿ. ನಾರಾಯಣಗೌಡರಿಗೆ ಕನ್ನಡಾಂಬೆಯ ವರಪುತ್ರ, ಕನ್ನಡ ಸಾಮ್ರಾಟ ಟಿ ಎ ನಾರಾಯಣಗೌಡರು ಬಂಧಿಸಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧವಾಗಿ ಎಲ್ಲ ಕನ್ನಡಿಗರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ತಾಲೂಕು ಹೋಬಳಿ ಘಟಕದಲ್ಲೂ ಕೂಡ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ನಾಳೆ ಶನಿವಾರ ಅರ್ತಿಕೆರೆ ತಾಲೂಕು ಬಂದಿಗೂ ನಮ್ಮ ಎಲ್ಲ ಸಂಘಟನೆಗಳು, ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ. ಅದೇ ರೀತಿ ನಾಳೆ ಏನು ನಮ್ಮ ನಾಯಕರ ಬಿಡುಗಡೆಗೆ ಇದೆ, ಬಿಡುಗಡೆ ಇದೆ, ಅದು ಖಂಡಿತ ನಾಳೆ ಬಿಡುಗಡೆ ಆಗೇ ಆಗುತ್ತೆ ಅಂತ ನಮ್ಮ ವಕೀಲರ ತಂಡ ನಿರಂತರವಾಗಿ ಸಮಾವಿಸ್ತಾ ಇದ್ದಾರೆ. ನಾಳೆ ಖಂಡಿತವಾಗ್ಲೂ ನಾರಾಯಣಗೌಡರು ಬಿಡುಗಡೆ ಆಗೇ ಆಗುತ್ತೆ. ನಾರಾಯಣಗೌಡರು ನಾಳೆ ಏನಾದ್ರು ಬಿಡುಗಡೆ ಆಗದೇ ಇದ್ರೆ ಇನ್ನೂ ಹೋರಾಟ ಉಗ್ರರೂಪ ತಾಳುತ್ತೆ. ಎಲ್ಲ ಸ್ವಾಮೀಜಿಗಳು ಇವತ್ತು ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಬಂದು ಈಗ ಗೌಡ್ರನ್ನ ನೋಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನಾಳೆ ಪ್ರತಿಭಟನೆ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ನಿರಂತರವಾಗಿ, ಅಲ್ಲಿ ನಾನು ಅನೇಕ ಸ್ವಾಮೀಜಿಗಳು ಕರ್ಕೊಂಡ್ಬಂದು ನಾಳೆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ ಅಂತ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಹೇಳಿದ್ದಾರೆ. ಅದೇ ರೀತಿ ನಾಳೆ ಏನು ಬಿಡುಗಡೆ ಆಗಲೇಬೇಕು, ಬಿಡುಗಡೆ ಆಗಲಿಲ್ಲ ಅಂದರೆ ಉಗ್ರ ಹೋರಾಟ, ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೀತದೆ. ಖಂಡಿತ ಖಂಡಿತ ಇದು ಕನ್ನಡ ವಿರೋಧಿ ಸರ್ಕಾರನೇ ಆಗಿದೆ. ನಾವ್ಯಾಕೆ ಸಿದ್ದರಾಮಯ್ಯರು ಕನ್ನಡ ಸರ್ಕಾರ, ನಾನು ಕನ್ನಡ ಪರ ಸಿದ್ದರಾಮಯ್ಯ ಅಂತ ಹೇಳ್ತಾರೆ, ಆದರೆ ಆಯ್ತಲ್ಲ ಕನ್ನಡ ರಾಮಯ್ಯ ಅಂತ ಹೇಳ್ತಾರೆ. ಅದು ತೋರಿಸ್ಬೇಕು ಕನ್ನಡಿಗರು. ನಾವು ಕನ್ನಡ ಕರ್ನಾಟಕದಲ್ಲಿ ನಾಮಫಲಕ ಹಾಕಿ ಅಂತ ನಾವು ಹೇಳ್ತಾ ಇರೋದು, ಹೋಗಿ ತಮಿಳುನಾಡಲ್ಲೋ ಆಂಧ್ರದಲ್ಲೋ ಕೇರಳದಲ್ಲೋ ಕೇಳ್ತಾ ಇಲ್ಲ. ಕರ್ನಾಟಕ ಸರ್ಕಾರ ಮಾಡದೇ ಇರೋಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಅವ್ರು ನಮಗೆ ಸಪೋರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ನಮ್ಮನ್ನೇ ಜೈಲಿಗೆ ಹಾಕೋದು, ಇವಾಗ ಗೌಡ್ರು ಜೊತೆಗೆಲ್ಲ ಜೈಲಿಗೆ ಹಾಕ್ತಾ ಇದ್ದಾರೆ. ಈಗ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿದ್ದಾರೆ ಎಲ್ಲ ಕಡೆ. ಹೆಣ್ಣು ಮಕ್ಕಳನ್ನು ಮೇಲೆ ಚಿಕ್ಕಜಾಲ ಠಾಣೆಯಲ್ಲಿ FIR ಆಗಿದೆ. ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವರನ್ನು ರೌಡಿ ಸೀಟ್ರುಗಳು ಮಾಡುವಂಥ ಹುನ್ನಾರನ್ನು ನಡೀತಾ ಇದೆ ಈ ಸರ್ಕಾರದಲ್ಲಿ. ಖಂಡಿತ ಇದು ಹತ್ತಿಕ್ಕೋ ಕೆಲಸ ಆಗ್ತಾ ಇದೆ. ಗೃಹ ಮಂತ್ರಿಗಳು ಇದಕ್ಕೂ ನಮ್ಮ ಪರ ಉತ್ತರ ಕೊಡ್ತಾ ಇಲ್ಲ. ಗೃಹ ಮಂತ್ರಿಗಳು ಮೌನ ವಹಿಸಿದ್ದಾರೆ. ಸಿದ್ದರಾಮಯ್ಯರು ಇದ್ರ ಬಗ್ಗೆ ಮೌನ ವಹಿಸಿದ್ದಾರೆ. ಸತೀಶ್ ಗೌಡ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಡೇಸರಿಯಿಂದ 10ನೇ ತರಗತಿವರೆಗೂ ಕೆಲವೇ ಸೀಟುಗಳು ಮಾತ್ರ. ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಬಡಾವಣೆ, ಮಲ್ಲಸಂದ್ರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9900489 ಹಾಗೂ 9845411.